ఆనందమానందమాయనే శ్రీరామకు పెళ్లి కూతురాయనే మన సీతమ్మగారిను చూడన్నే. నోడిద్రా రామనిగ సీతమ్మనవర జొతె ఎష్టు చెన్నాగిరుత్తె మదువే అన్నోదకే ఉదాహరణ. మదువే నావు ప్రతియొబ్బరు మాడిద్రే సంస్కారవంతరాగిద్రే మాత్ర. ಅದಕ್ಕೆ ಇಂಥ ಒಂದು ಶಿವಂ ವಾಸ್ತುವಲ್ಲಿ ಪರಮಾತ್ಮನ ಕೃಪಾ ಕಟಾಕ್ಷ ಏಕು ಅಂದರೆ ಶಿವಂ ವಾಸ್ತು ಜೊತೆ ಮದುವೆ ಮಾಡಿ ನೋಡು, ಮನೆ ಕಟ್ಟಿ ನೋಡು ಅನ್ನೋ ಅಧ್ಯಾಯವನ್ನು ಹೋಗೋಣ. ಏನು ಮಾಡೋಣ, ಮೊದಲು ಶಿವ ವಾಸ್ತು ಪುರುಷನ ಸ್ವಾಗತ, ಮತ್ತಷ್ಟು ಮಾತಾಡೋಣ. ಭಾಳ ಸಂತೋಷ ವೀಕ್ಷಕರೇ, ಎಲ್ಲರೂ ಶಿವಂ ವಾಸ್ತು ನೋಡ್ತಾ ಇದ್ರಾ, ಇನ್ನಷ್ಟು ಜನಕ್ಕೆ ಹೇಳಿದ್ರ ಭಾಳ ಸಂತೋಷ. ಯಾಕಂದರೆ ಹೇಳ್ದವು ಕೇಳ್ದವನು ಇನ್ನಷ್ಟು ಹಂಚು ತಿಂದರೆ ಸಿಹಿ ಜಾಸ್ತಿ ಅಂತೆ. ಹಂಚು ತಿನ್ನಲೇಬೇಕು. ಜಗತ್ತಲ್ಲಿ ನಾನು ಚೆನ್ನಾಗಿರಬೇಕು ಅಂತಲ್ಲ, ಎಲ್ಲರೂ ಚೆನ್ನಾಗಿರಬೇಕು. ಮನೋಭಾವನೆ ನಿಮಗಿರಬೇಕು. ಯಾವತ್ತು ಸ್ವಾರ್ಥ ಇರುತ್ತೋ ಜೀವನದಲ್ಲಿ ಉದ್ಧಾರ ಆಗಲ್ಲ. ಅದಕ್ಕೆ ಇಂಥ ಒಂದು ಮದುವೆ ಮನೆ ವಾತಾವರಣದಲ್ಲಿ ನಾವು ನೀವೆಲ್ಲ ಇವತ್ತಿನ ದಿವಸ ಏನು ಹೇಳ್ತೀವಿ ಅಂದರೆ ಮಾಂಗಲ್ಯಂ ರಕ್ಷಣಾ ರಕ್ಷತೆ ಅಂತ ಮಾಂಗಲ್ಯ ರಕ್ಷಣೆ ಬಗ್ಗೆ ಎಲ್ಲ ವಿಚಾರ ಹೇಳಿದ್ವಿ. ಆದರೆ ಎಷ್ಟು ಜನ ಧಾರೆಯನ್ನು ಹುಯ್ತಕ್ಕಂಥವ್ರು ಯಾವತ್ತು ತಿಳ್ಕೊಳ್ಳಿ, ಧಾರೆಯನ್ನು ಹುಯ್ಬೇಕಾದ್ರೆ ತಂದೆ ತಾಯಿ ಅದ್ರ ಮಾವ ಮತ್ತು ಸ್ವಂತ ಅಣ್ಣ ತಮ್ಮಂದರು ಅಕ್ಕ ತಂಗಿರು ಭಾವಂದರು ಮಾತ್ರ. ಬಿಟ್ಟರೆ ಇನ್ಯಾವ ಕುಲದಲ್ಲೂ ಚಿಕ್ಕಪ್ಪ ದೊಡ್ಡಪ್ಪ ತಂದೆ ಕಡೆ ಆಗಲಿ, ಅಕಸ್ಮಾತ್ ಚಿಕ್ಕಮ್ಮ ದೊಡ್ಡಮ್ಮ ಅಂತಕ್ಕಂಥ ತಾಯಿ ಕಡೆ ಆಗಲಿ ಯಾರಿಗೂ ಅರ್ಹತೆ ಇಲ್ಲ. ಮಾಂಗಲ್ ಧಾರಣೆನೇ ಆಗಿಲ್ಲ, ರಿಸೆಪ್ಷನ್ ಹಿಂದಿನ ದಿವಸ ಇಟ್ಕೊಂಡಿರ್ತಾರೆ. ಯಾವ ನನ್ನ ಮಗ ಹೇಳ್ದವನು ಒಂದು ದಿವಸ ಚೌಲ್ಟ್ರಿ ಬಾಡಿಗೆ ಉಳಿಸೋಕ್ಕೋಸ್ಕರ ಹಿಂದಿನ ದಿವಸ 12 ಗಂಟೆಗೆ ಬರ್ತೀವಿ, ಸಾಯಂಕಾಲ ನೊಣ ಹೊಡೆಯೋ ಬದಲು ಸಾಯಂಕಾಲ ರಿಸೆಪ್ಷನ್ ಇಟ್ಕೊಂಡ್ರೆ ಚೌಲ್ಟ್ರಿಗೆ ಉಳಿಯತ್ತಲ್ರಿ ಅಂತ ಹೇಳಿ ಸಾಂತ್ರಿ ರಿಸೆಪ್ಷನ್ನು, ಮುಂದಿನ ದಿವಸ ಮದುವೆ. ನೋಡಿದವರೆಲ್ಲ ಇಲ್ಲಿಂದ ಅಲ್ಲೋರ್ಗೂ ಹುಡುಗ ಹುಡುಗಿ ನಿಂತೇ ಇರ್ತಾರೆ, ಯಾವ ಕಾಲಕ್ಕೂ ಕೂತ್ಕೊಳ್ಳಲ್ಲ. ಕಾಲುಗಳ ಮೇಲೆ ನಿಂತಾಗ ಬಲಭಾಗದಲ್ಲಿ ರಾಹು, ಎಡಭಾಗದಲ್ಲಿ ಕೇತು, ಕೈಯಲ್ಲಿ ಕೇತು, ಎಡಭಾಗದ ಕೈಯಲ್ಲಿ ರಾಹು. ಹೀಗೆ ಅವ್ರು ಯಾವ ಕಾಲಕ್ಕೂ ರಾಹು ಕೇತುಗಳ ದೋಷ ಗಂಡ ಹೆಂಡತಿಗೆ ಬರುತ್ತೆ. ಮಾಂಗಲ್ ಧಾರಣೆ ಇನ್ನೂ ಆಗಿರಲ್ಲ ಅಂತ ಸಮಯದಲ್ಲಿ ಇವರು ಬಂದು ಅಷ್ಟೂ ಜನ ದೃಷ್ಟಿಯನ್ನ, ಹುಡುಗ ನೋಡಿ ಎಷ್ಟು ಚೆನ್ನಾಗಿದ್ದಾನೆ, ಹುಡುಗಿ ಏನಂತ ಚೆನ್ನಾಗಿಲ್ಲ, ಹುಡುಗಿ ನೋಡಿ ಎಷ್ಟು ಚೆನ್ನಾಗಿ, ಹುಡುಗ ಅದೇನೋ ಗಬ್ ನನ್ ಮಗ, ಇವರಿಬ್ರು ಜೋಡಿ ಸೂಪರ್ ಆಗಿದೆ. ಒಬ್ಬ ಅಭಿಪ್ರಾಯ ಒಂದೊಂದು ರೀತಿ ಸಾಕ್ರಿ, ತಕ್ಕ ಮಟ್ಟಿಗೆ ಹುಡುಗನಿಗೆ ಇವನ್ ಮುಖ್ಯಕ್ಕೆ ಇಷ್ಟೋ, ಯಾವುದೋ ಒಂದು ಹುಡುಗಿ ಸಿಕ್ಕಿದ್ಲು, ಎಷ್ಟು ಆಟ ಆಡ್ತಿದ್ದ ಅಂತ. ಇಲ್ಲ, ಈ ಹುಡುಗಿ ಓಡೋಗಿದ್ಲು, ಸದ್ಯ ಹೇಗೋ ಮಾನ ಉಳಿಸಕ್ಕೆ ಯಾವನಿಗೂ ಹಳ್ಳಕ್ಕೆ ಬಿದ್ದ ಅಂತ, ಕುರಿ ಹಳ್ಳಕ್ಕೆ ಬಿತ್ತು ಅಂತ. ಹೀಗೆ ಜೀವನದಲ್ಲಿ ಗಂಡ ಹೆಂಡತಿರನ್ನ ಮದುವೆ ಮಾಡಿಸೋದು ಎಷ್ಟು ಕಷ್ಟ ಅನ್ನೋದು ಈ ಕಾಲದವ್ರಿಗೇನು ಅಂದರೆ ಕಷ್ಟಕ್ಕಿನ್ನ ಮನೆ ಮರ್ಯಾದೆ ಹೋಗದೆ ಇರಲಿ ಅಂತ. ಕೆಲವ್ರಿಗೆ ಎಲ್ಲ ಬಿಟ್ಟು ನಿಂತವರು, ಎಲ್ಲೋ ಮದುವೆ ಮಾಡೋಣ, ಲವ್ ಮಾಡಿದ್ಯಾರನೋ, ಕಟ್ಕೊಳ್ಳೋದು ಯಾರನೋ, ಇಲ್ಲ ಕಟ್ಕೊಂಡ್ಮೇಲೆ ಎಲ್ಲ ರಿಸೆಪ್ಷನ್ನಲ್ಲಿ ಇವತ್ತಿನ ದಿವಸ ಮೊದಲೇ ಮಾಡಿದವ್ರಿಗೆ ಎಷ್ಟು ಜನ ಇವರ್ಸ್ ಆಗಿದೆ. ನಾನು ಮೊದಲೇ ಹೇಳ್ತಾ ಇರ್ತೀನಿ, ಆವಾಗ ನಾನು ಜಡ್ಜ್ಗಳನ್ನ ಮೀಟ್ ಮಾಡಿದಾಗ ಹೈಕೋರ್ಟಲ್ಲಿ ಹೇಳ್ತಾರೆ, 847,000 ಪೂರ್ತಿ ಬರೀ ಟೇಬಲ್ ಮೇಲಿರೋದು ಏನೋ ಹೈಕೋರ್ಟಲ್ಲಿ ಇವತ್ತಿನ ದಿವಸ ಕರ್ನಾಟಕದಾದ್ಯಂತ ಎಲ್ಲ ಕಡೆನೋ ಬರೀ ಡೈವರ್ಸ್ಗೆ. ಎಷ್ಟು ದಿವಸ ಆಯಿತು ಮದುವೆ ಆಗಿದ್ರೆ, ಆ ಕಾಲದಲ್ಲಿ ಹೇಳೋರು 25 ವರ್ಷ ಆಯಿತು ನಮ್ಮ ಮದುವೆ ಆಗಿ, ಎಷ್ಟು ಚೆನ್ನಾಗಿದೆ. 18 ವರ್ಷ ಆಯಿತು ಮದುವೆ ಆಗಿ, ಎಷ್ಟು ಚೆನ್ನಾಗಿದೆ. 50 ವರ್ಷ ಆಯಿತು ಮದುವೆ ಆಗಿ, ಮುಪ್ಪಿನ ವಯಸ್ಸಿನಲ್ಲಿ ವಯಸ್ಸಾದ ಕಾಲದಲ್ಲಿ ತಾತ ಅಜ್ಜಿ ಇವತ್ತು ಗುರುತ. ಈ ಕಾಲದಲ್ಲಿ ಹೋದ್ವಾರ ಮದುವೆ ಆದ್ವಿ, ಡೈವರ್ಸು, ಈಗ ಹೊಸದಾಗಿ ಮದುವೆ ಮಾಡ್ಕೊಳಕ್ಕೆ ಲವ್ ಮಾಡ್ತಾ ಇದ್ದೀನಿ ಅಂತ ಅಳವಳು. ಅಯ್ಯೋ ನೀನು ಯೋಗ ತೆಗಷ್ಟು ಬೆಂಕಿ ಹಾಕ್ತು. ಅದಕ್ಕೆ ಹೇಳೋದು, ಯಾವ ಕಾಲಕ್ಕೂ ಹುಡುಗ ಹುಡುಗಿ ನಿಂತಿರ್ತಕ್ಕಂಥವ್ರ ದೃಷ್ಟಿ ಪರದೃಷ್ಟಿ ಎಲ್ಲರದು ಬಂದಾಗ ಎಷ್ಟು ಜನ ಕಣ್ಣು ದೃಷ್ಟಿ ಹೇಳುತ್ತೆ. ಅದಕ್ಕೆ ಕಲ್ಲಡಿ ಪಾಲಂ ಕಣ್ಣಡಿ ಪಡ್ಕೊಡ, ಕಣ್ಣು ದೃಷ್ಟಿ ಭಾಳ ದರಿದ್ರ ಅಂತೆ, ಕಲ್ಲೇಟ್ ಹೊಡೆದು ತಡ್ಕೊಬೋದಂತೆ, ಕಣ್ಣು ದೃಷ್ಟಿ ಮಾತ್ರ ಭಾಳ ದರಿದ್ರ ಅಂತದ್ರಲ್ಲಿ ಆಸ್ತಿಗೆ ಇವನು ಮಲಯಾಳಿಯ ಆಗಿರ್ತಾನೋ ಅಥವಾ ಯಾವನೋ ಕೋಟ್ಯಾಧಾರ ಸಿಕ್ಕದ ಹಳ್ಳಕ್ಕೆ ಹಾಕೊಂಬಳಣ ಬೇಗ ಮದುವೆ ಆಗೋಣ ಅಂತ ಇರೋ ಹುಡುಗಿ ಇರ್ತಾರೋ ಮೋಹಿನಿ ಜಾತಿ ಸ್ತ್ರೀರು, ಕಷ್ಟ. ಇಲ್ಲ ಶಾಕಿನಿ ಡಾಕಿನಿ ಅಂತ ಜೀವನ ಪೂರ್ತಿ ತುಳಿದು ಹಾಕಕ್ಕೆ ಮುಚ್ಕೊಂಡು ಮದುವೆ ಮಾಡ್ಕೊಂತೆ ಇಲ್ವೋ ಅಂತ ಬೀದಿಗೆ ನಿಂತಿರೋ ಗಂಡು ಹೆಣ್ಣು ಕೂಡ ಇರ್ತಾರೆ. ಅದಕ್ಕೋಸ್ಕರ ಓಡೋಗಿ ತಾಳಿ ಕಟ್ಕೊಳ್ಳೋದು ಅದಕ್ಕೆಲ್ಲ ಸಂಪ್ರದಾಯದಲ್ಲಿ ಆ ಕಾಲದಲ್ಲಿ ಅವಕಾಗಲಿಲ್ಲ. ಮದುವೆ ಮನೇಲಿ ಮದುವೆ ಮಾಡಿ ಮಾಂಗಲ್ಯ ಧಾರಣ ಆದಾಗ ಆ ದೃಷ್ಟಿ ಬಿದ್ರೂ ಮಾಂಗಲ್ಯದ ಗಂಟಿರುತ್ತಲ್ಲ, ಕೈಯಲ್ಲಿ ಕಂಕಣ ಇರುತ್ತಲ್ಲ, ಆ ಬ್ರದ್ದೆ ಅರಶಿನ ಹಚ್ಚಿದಾಗ ಅವರಿಬ್ಬರಿಗೆ ಮಂಡಲ ಪೂಜೆ ಆಗಿರುತ್ತೆ. ಆ ಮಂಡಲ ಪೂಜೆ ಅಂದರೆ ಯಾರ ದೃಷ್ಟಿನೂ ಬರೆದಿದ್ದ ಹಾಗೆ ಸಾಯಂಕಾಲ ರಿಸೆಪ್ಷನ್ನ ಇಟ್ಕೊಳ್ಳೋರು. ಈ ಕಾಲದಲ್ಲಿ ಇನ್ವಿಟೇಷನ್ ಕೊಡ್ತಾರೆ, ಯಾರು ಗಿಫ್ಟೇ ತರಬೇಡಿ ಅಂತ ಹೇಳಿ ಹೇಳಿ ಕೊಟ್ಟಂಗೆ ಸೂಪರಾಗಿ ತೋರಿಸಿರ್ತಾರೆ. ಅರ್ಥ ಏನೋ, ನೀನು ತಗೊಂಬಾ ಕೊಡು ನನಗೆ ಅಂತ ಅರ್ಥ. ಎಷ್ಟೋ ಜನ ತಾರೆ ಹೂ ಬೊಕ್ಕೆ ಕೊಡ್ತಾರೆ, ಇವತ್ತು ಇಟ್ಟಿರ್ತಾರೆ ನಾಳೆ ಒಣಗೋ ಹೋಗುತ್ತೆ, ಅದನ್ನು ಕೊಟ್ಟರೆ ಏನೋ ಶಾಶ್ವತನ. ಆ ಕಾಲದಲ್ಲಿ ಕೊಡೋರು ದೇವ್ರ ಫೋಟೋ ಕೊಡೋರು, ಮದುವೆ ಆದ ತಕ್ಷಣ ಅಡೆ ಬೆಳಗ್ಗೆ ಎದ್ದ ತಕ್ಷಣ ಹಿಂಗೆ ಸ್ಟೌವ್ ಬೇಕಾಗತ್ತೆ ಸ್ಟೌವ್ ಕೊಡೋರು, ಯಾವ ಕಾಲಕ್ಕೂ ಪಾತ್ರೆ, ನೀನು ಬಾವಿ ಹತ್ರ ಇದೆಯಾ ತಗೋ ಬಿಂದಿಗೆ ತಗೊಂಡು ಬಂದು ಹೋಗ್ಬೇಕಂದ್ರೆ ಕಷ್ಟಪಡಬೇಕಾದ್ರೆ ಸಂಸಾರಕ್ಕೆ ನೆಸೆಸಿಟಿ ಜೀವನ ನೋಡಿತ್ತು, ಈಗ ಬರೀ ಲಕ್ಷುರಿ ಜೀವನ.
ಫ್ರಿಡ್ಜು ಕರೆಂಟ್ ಹೋದ್ರೆ ಬೈಬಲ್ ಬಂದಿರೋ ಫ್ರಿಡ್ಜು ತಂಗಳ್ಪೆಟ್ಟಿಗೆ ಏನೂ ಮಾಡೋಕ್ಕಾಗಲ್ಲ. ಆ ಸ್ಟೌ ಇದ್ದ ಪಕ್ಷದಲ್ಲಿ ಇವತ್ತಿನ ದಿವಸ ಏನಾದರೂ ಅಡುಗೆ ಮಾಡ್ಕೊಳ್ಳೋಣ. ಆಗ ಕುಮಟಿ ಕೊಡೋರು, ವಿಶೇಷವಾಗಿ ಮನೆಯಲ್ಲಿ ನಿವೇಶನ ಕೊಡೋರು, ಪ್ರತಿಯೊಬ್ಬನು ತಿನ್ನೋದ್ರಲ್ಲಿ ನೋಡ್ತಾ ಇರ್ತಾರೆ, ಮಾಡೋದ್ರಲ್ಲಿ ನೋಡ್ತಾರೆ, ಊಟ ಪ್ರಚಾರ ನೋಡ್ತಾ ಇರ್ತಾರೆ. ಮದುವೆನ ಯಾವತ್ತು ತಿಳ್ಕೊಳ್ಳಿ, ಕಂಕಣ ಬಲ ಗುರುಬಲ ಯಾವತ್ತಿರುತ್ತೋ ಸುಮುಹೂರ್ತ ಸಾವನ ಆ ಮುಹೂರ್ತದ ನಂತರ ರಿಸೆಪ್ಷನ್ ಇಟ್ಕೋಬೇಕು. ಯಾವ ಕಾಲಕ್ಕೂ ದಾರೆಯನ್ನು ಹೋಯಿಸಬೇಕಾದ್ರೆ ಇವರು ಮಾತ್ರ ದೇವರ ಹೋಗಬೇಕು, ಯಾರ ಕಾಲಕ್ಕೂ ಬೇರೆಯವ್ರ ಮುಖಾಂತರ ಅಲ್ಲ. ಅದಕ್ಕೆ ಆ ರೀತಿ ಮಾಡಿರೋದಕ್ಕೋಸ್ಕರ ಇವತ್ತಿನ ದಿವಸ ಎಷ್ಟೋ ಹಳೆ ಕಾಲದ ಮದುವೆಗಳು ಜಗಳ ಮಾಡಲಿ, ಬೆಳಗ್ಗೆ ರಾತ್ರಿ ಹೊತ್ತು ಸರಿ ಹೋಗ್ತಾರೆ, ಎಲ್ಲ ಜಗಳಗಳು ನಡ್ಕೊಂಡು ಹೋದ್ರು ಜೀವನ ಚೆನ್ನಾಗಿರುತ್ತೆ, ಯಾವತ್ತೂ ಇದುವರೆ ತಂಗ ಡೈ ಅಂತಿಲ್ಲ. ಅದು ಈ ಕಾಲದಲ್ಲಿ ಬರ್ರಿ ಡೈವರ್ಸ್ಗಳೇ, ಅವ್ನು ಸುಮ್ಮನೆ ಗೊರಕೆ ಹೊಡಿದ್ನ ಫಾರಿನ್ನಲ್ಲಿ ಒಂದು ಕೇಸ್ ಹಾಕಿರ್ತಾಳೆ, ಡೈವರ್ಸ್ ಇಲ್ಲ. ಇವನು ಯಾವ ಕಾಲಕ್ಕೂ ಕೆಲಸ ಮಾಡ್ತಾ ಇದ್ದವನು, ಪಾಪ ಸ್ವಲ್ಪ ಮಟ್ಟಕ್ಕೆ ಸಂಬಳ ಕಂದ ಕಮ್ಮಿಸ ಅಂದ್ರೆ ಇದನ್ನ ಹೆಣ್ಮಕ್ಳು ಇವತ್ತು ತಾಯಿ ಮನೆ ಸೇರ್ಕೊಂಡಿದ್ದಾರೆ. ತಾಯಿಂದ್ರಿಗೆ ಬುದ್ಧಿ ಇಲ್ಲ ಫಸ್ಟ್ ಆಫ್ ಆಲ್, ಎಷ್ಟೋ ದರಿದ್ರ ತಾಯಿಂದ್ರು ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಿ ಗಂಡನ ಮನೆಯಿಂದ ಆಚೆ ಬಂದಿರತಕ್ಕ ಮಕ್ಕಳನ್ನ ಕಪಾಳ ಕೊಡೋದು ಮುಚ್ಕೊಂಡು ನೀನು ಜೀವನ ಒಂದು ಸಲ ಕೊಟ್ಟದ ಮೇಲೆ ಮುಗ್ದೋಯ್ತು, ಕಷ್ಟವೋ ಸುಖವೋ ಗಂಡನ ಮನೇಲಿ ಜೀವನ ಮಾಡೋದು ಹೋಗ್ಬೇಕು. ಅದೇ ರೀತಿ ನಿಜವಾಗ್ಲೂ ಗೋಳಿಕೊಳ್ಳೋ ಹೆಂಡ್ತಿರಾದ್ರೆ ಮದುವೆನೇ ಮಾಡಬೇಕಾಗಿಲ್ಲ, ಇಮ್ಮಿಡಿಯೇಟ್ ಆಗಿ ನೀವು ವಾಪಸ್ ಬಂದ್ಬಿಡ್ಬೇಕು. ಎಷ್ಟೋ ಜನ ಹೆಣ್ಣು ಮಕ್ಕಳಿಗೆ ದೊಡ್ಡ ದೊಡ್ಡ ಮಕ್ಕಳಾಗೋಗಿರ್ತಾರೆ, 9ನೇ ಕ್ಲಾಸ್ ಓದ್ತಿರ್ತಾರೆ, 10ನೇ ಕ್ಲಾಸ್ ಓದ್ತಿರ್ತಾರೆ, ಕಾಲೇಜ್ ಹೋಗ್ತಾ ಇರ್ತಾಳೆ, ಆ ಟೈಮಲ್ಲಿ ಇವನಿಗೆ ಇನ್ನೊಬ್ಬಳು ಪಕ್ಕದ ಮನೆ ಆಂಟಿ ಮೇಲೆ ಕಣ್ಣು, ಅಲ್ಲ ಅವಳನ್ನ ಕಟ್ಕೊಂಡು ಹೊರಟೋಗಿರ್ತಾನೆ. ಯಾತಕ್ಕೆ ಆಗೋದು ಅಂದರೆ ನೀವುಗಳು ಫಸ್ಟ್ ರಿಸೆಪ್ಷನ್ ಮಾಡಿದವ್ರಿಗೆಲ್ಲ ಹಣೆ ಬರ ಇಷ್ಟೇ. ರಾಹು ಕೇತುಗಳು ಕಾಲಲ್ಲಿ ನಿಂತಾಗ ಇವರಿಬ್ರಿಗೂ ದೋಷಗಳು ಖಂಡಿತ ಬರುತ್ತೆ. ಇಬ್ರಿಗೂ ಮೊದಲಾಗಿರಲ್ಲ, ಮಾಂಗಲ್ ಧಾರಣೆ ಆಗಿರಲ್ಲ, ಕಂಕಣ ಬಲ ಇರಲ್ಲ, ಇವರಿಬ್ರಿಗೂ ಭದ್ರತೆ ಅನ್ನೋ ಪೂಜೆ ನಡೆದಿರಲ್ಲ. ಹಿಂದಿನ ದಿವಸ ಬರೀ ವರೋಪಚಾರ ವರಪೂಜೆ ಆಗಿರುತ್ತೆ ಹೊರತು ಇನ್ನೇನೂ ಇಲ್ಲ. ದಯವು ಹೇಳ್ತಾ ಇದ್ದೀನಿ ವೀಕ್ಷಕರೇ, ಯಾವ ಕಾಲಕ್ಕೂ ಈ ಶಾಸ್ತ್ರ ಸಂಪ್ರದಾಯನ ತೆಗೆದು ಬಿಸಾಕ್ಬಿಟ್ಟು ಸಂಪ್ರದಾಯವಾಗಿ ಮೊದಲು ಮದುವೆ, ಅದಾದ ಮೇಲೆ ರಿಸೆಪ್ಷನ್, ಮದುವೆ ಆದ ತಕ್ಕವರು ಸ್ವಲ್ಪ ಸುಧಾರಿಸ್ಕೊಳ್ಳೋಕ್ಕೆ ಸಾಯಂಕಾಲದಲ್ಲಿ ಅವಕಾಶ, ಆಗ ರೆಸ್ಟ್ ಮಾಡ್ತಕ್ಕಂಥ ಅವಕಾಶದಲ್ಲಿ ಅವರಿಬ್ಬರನ್ನ ಒಂದು ವಿಶೇಷವಾಗಿರ್ತಕ್ಕಂಥ ಕೋಣೆ ಕಳಿಸ್ಕೊಳ್ಳೋರು, ಆನಂದವಾಗಿ ಮಲ್ಕೊಳ್ಳೋರು, ನೈಟ್ ಅಂತ ಮುಹೂರ್ತ ನೋಡೋರು. ಈ ಕಾಲದಲ್ಲಿ ಅದನ್ನು ಕೂಡ ಹೇಳಲ್ಲ, ಮುಹೂರ್ತ ಏನಕ್ಕೆ ನೋಡ್ತಾರೆ, ಫಸ್ಟ್ ನೈಟ್ ಏನಕ್ಕೆ ಮಾಡಬೇಕು, ಯಾವ ರೀತಿ ಮಾಡಬೇಕು ಅನ್ನೋದಕ್ಕೆ ನಾನು ಟಿವಿಲಿ ತೋರ್ಸೋಕ್ಕಾಗಲ್ಲ, ಹೇಳೋ ಅರ್ಥ ಹೇಳ್ತೀನಿ, ಗಂಭೀರವಾಗಿ ಕೇಳ್ಕೊಳ್ಳಿ. ಯಾವ ಕಾಲಕ್ಕೂ ಇದರಲ್ಲಿ ಮುಚ್ಚು ಬರೇ ಇರತಕ್ಕಂಥ ಅವಕಾಶ ಇರೋದಿಲ್ಲ, ಅದೇ ನಮ್ಮ ಬ್ರಹ್ಮಾಂಡ ಲೋಕದಲ್ಲಿ. ಇವತ್ತು ದಿವಸ ಶಿವಂ ವಾಸ್ತು.